ಕರಾವಳಿಯಲ್ಲಿ ಕಳೆದ ಮೂರು ದಿನಗಳಿಂದ ಮಳೆಯಾಗುತ್ತಿದ್ದರೂ ಕೂಡ ಪ್ರವಾಸಿಗರಿಗೆ ಒಂದು ರೀತಿ ಈ ಮಳೆ ಮತ್ತು ಈ ನೀರನ್ನು ನೋಡಿದ್ರೆ ಒಂದು ರೀತಿ ಹುಚ್ಚಾಟ ಆಡಬೇಕು ಅಂತ ಅನಿಸ್ತದ ಅಂತ ಗೊತ್ತಾಗ್ತಾ ಇಲ್ಲ ಯಾಕಂತ ಬೈಂದೂರಿನ ಈ ಒತ್ತಿನಣೆಯ ಬೀಚ್ನಲ್ಲಿ ನೀವು ನೋಡ್ಬೋದು ಈ ಕಡೆ ಪ್ರವಾಸಿಗರಿಗೆ ಇಲ್ಲಿ ಹೇಳ್ತಾ ಇದ್ದಾರೆ ಬರಬೇಡಿ ನೀರಿದೆ ಒತ್ತಡ ಜಾಸ್ತಿ ಇದೆ ಅಲೆಗಳ ಅಬ್ಬರ ಕೂಡ ಜಾಸ್ತಿ ಇದೆ ಮತ್ತು ಇಲ್ಲಿ ಬಂಡೆಗಳಿರುವಂಥ ಪ್ರದೇಶ ಸೊ ಅಪಾಯ ಬರ್ತದೆ ಮತ್ತು ನಿಮಗೆ ಜೀವಕ್ಕೆ ಕುತ್ತು ಬರುವ ಸಂದರ್ಭಗಳು ಇರ್ತದೆ ಆದರೆ ಆದಷ್ಟು ನೀರಿನ ದೂರ ಇದೆ ದೂರದಿಂದ ಆದ ಆ ಸಮುದ್ರವನ್ನು ನೋಡಿ ಅದನ್ನು ಆಸ್ವಾದನ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಷ್ಟಿದ್ರೂ ಕೂಡ ಪ್ರವಾಸಿಗರು ಇಲ್ಲಿ ಹೇಳುವಂಥ ಇನ್ಸ್ಟ್ರಕ್ಟರ್ ಹೇಳುವಂಥ ಯಾವ ಮಾತಿಗೂ ಬೆಲೆ ಕೊಡದೆ ನೀರಿಗೆ ಇಳಿದು ಆ ನೀರಿನ ಮಜಾ ಅನುಭವಿಸಲಿಕ್ಕೆ ಹೋಗ್ತಾ ಇದ್ದಾರೆ ಇದು ಒಂದು ರೀತಿಯಲ್ಲಿ ಒಂದು ಅಪಾಯಕ್ಕೆ ಆಹ್ವಾನ ಅಂತಲೇ ಹೇಳ್ಬೋದು ಜಿಲ್ಲಾಡಳಿತ ಕೂಡ ಹಾಗೆ ಎಲ್ಲ ಜಿಲ್ಲೆಯ ಎಲ್ಲ ಪ್ರವಾಸಿ ತಾಣಗಳನ್ನು ಒಂದು ರೀತಿ ಬಂದ್ ಅನ್ನುವ ರೀತಿಯಲ್ಲಿ ಅಂದರೆ ಯಾರಿಗೂ ಪ್ರವೇಶ ನೀಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ಎಚ್ಚರಿಕೆಯನ್ನು ಹೊರಡಿಸಿದ್ದಾರೆ ಆದರೂ ಕೂಡ ಈ ಬೀಚ್ ಪ್ರದೇಶದಲ್ಲಿ ಏನು ಬರುವಂಥ ಪ್ರವಾಸಿಗರು ಒಂದು ರೀತಿ ಹುಚ್ಚಾಟದಲ್ಲಿ ಮೆರೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ನಾವು ಹೇಳ್ಬೋದು ಸೆಲ್ ಕೆಲವರು ಸೆಲ್ಫಿ ತೆಗೆದುಕೊಳ್ಳುವಂಥ ಒಂದು ದಾವಂತದಲ್ಲಿ ನೀರಿಗೆ ಹೋಗಿ ಸಾಕಷ್ಟು ಬಾರಿ ಸಾವನ್ನಪ್ಪಿದ ಘಟನೆಗಳು ಕೂಡ ನಾವು ರಾಜ್ಯದಾದ್ಯಂತ ಕೇಳಿದ್ದೇವೆ ಕಳೆ ಇತ್ತೀಚೆಗೆ ಮಹಾರಾಷ್ಟ್ರದ ಲೋನಾವಾಲದಲ್ಲೂ ಕೂಡ ಒಂದು ಜಲಪಾತ ವೀಕ್ಷಣೆಗೆ ತಿಳಿದಂಥ ಕುಟುಂಬ ನೀರು ನೋಡಿದ್ದಾರೆ ಇಷ್ಟೆಲ್ಲ ಇದ್ದರೂ ಕೂಡ ಜನರಿಗೆ ಭಯ ಇಲ್ವಾ ಅಥವಾ ಈ ಜಿಲ್ಲಾಡಳಿತ ಹೇಳ್ತಾ ಇರುವಂಥ ಮಾತಿಗೆ ಕಿವಿ ಕೊಡಲಿಕ್ಕೆ ಅವರಿಗೆ ಇಷ್ಟ ಇಲ್ವಾ ಅಂತ ಗೊತ್ತಾಗ್ತಿಲ್ಲ ಈ ಈ ಬೆಳವಣಿಗೆ ಅನ್ನುವಂಥದ್ದು ಒಂದು ರೀತಿ ಪ್ರಾಣ ಕಳೆದುಕೊಳ್ಳಲಿಕ್ಕೆ ಏನು ಅವಕಾಶ ಆಗ್ತಿದೆ ಅನ್ನುವಂಥದ್ದು ಕೂಡ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರೋ ಹೇಳ್ತಾ ಇರುವಂಥದ್ದು ಕರಾವಳಿಯಲ್ಲಿ ಕಳೆದ ಮೂರು ದಿನಗಳಿಂದ ಮಳೆಯಾಗುತ್ತಿದ್ದರೂ ಕೂಡ ಪ್ರವಾಸಿಗರಿಗೆ ಒಂದು ರೀತಿ ಈ ಮಳೆ ಮತ್ತು ಈ ನೀರನ್ನು ನೋಡಿದ್ರೆ ಒಂದು ರೀತಿ ಹುಚ್ಚಾಟ ಆಡಬೇಕು ಅಂತ ಅನಿಸ್ತದ ಅಂತ ಗೊತ್ತಾಗ್ತಾ ಇಲ್ಲ ಯಾಕಂತೇಳಿದ್ರೆ ಬೈಂದೂರಿನ ಈ ಒತ್ತೇಣೆಯ ಬೀಚ್ನಲ್ಲಿ ನೀವು ನೋಡ್ಬೋದು ಈ ಕಡೆ ಪ್ರವಾಸಿಗರಿಗೆ ಇಲ್ಲಿ ಹೇಳ್ತಾ ಇದ್ದಾರೆ ಬರಬೇಡಿ ನೀರಿದೆ ಒತ್ತಡ ಜಾಸ್ತಿ ಇದೆ ಅಲೆಗಳ ಅಬ್ಬರ ಕೂಡ ಜಾಸ್ತಿ ಇದೆ ಮತ್ತು ಇಲ್ಲಿ ಬಂಡೆಗಳಿರುವಂಥ ಪ್ರದೇಶ ಸೊ ಅಪಾಯ ಬರ್ತದೆ ಮತ್ತು ನಿಮಗೆ ಜೀವಕ್ಕೆ ಕುತ್ತು ಬರುವ ಸಂದರ್ಭಗಳು ಇರ್ತದೆ ಆದಷ್ಟು ನೀರಿನಿಂದ ದೂರ ಇದೆ ದೂರದಿಂದ ಆದ ಆ ಸಮುದ್ರವನ್ನು ನೋಡಿ ಅದನ್ನು ಆಸ್ವಾದನ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಷ್ಟಿದ್ದರೂ ಕೂಡ ಪ್ರವಾಸಿಗರು ಇಲ್ಲಿ ಹೇಳುವಂಥ ಇನ್ಸ್ಟ್ರಕ್ಟರ್ ಹೇಳುವಂಥ ಯಾವ ಮಾತಿಗೂ ಬೆಲೆ ಕೊಡದೆ ನೀರಿಗೆ ಇಳಿದು ಆ ನೀರಿನ ಮಜಾ ಅನುಭವಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ ಇದು ಒಂದು ರೀತಿಯಲ್ಲಿ ಒಂದು ಅಪಾಯಕ್ಕೆ ಆಹ್ವಾನ ಅಂತಲೇ ಹೇಳ್ಬೋದು ಜಿಲ್ಲಾಡಳಿತ ಕೂಡ ಹಾಗೆ ಎಲ್ಲ ಜಿಲ್ಲೆಯ ಎಲ್ಲ ಪ್ರವಾಸಿ ಸ್ಥಾನಗಳನ್ನು ಒಂದು ರೀತಿ ಅನ್ನುವ ರೀತಿಯಲ್ಲಿ ಅಂದರೆ ಯಾರಿಗೂ ಪ್ರವೇಶ ನೀಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ಎಚ್ಚರಿಕೆಯನ್ನು ಹೊರಡಿಸಿದ್ದಾರೆ ಆದರೂ ಕೂಡ ಈ ಬೀಚ್ ಪ್ರದೇಶದಲ್ಲಿ ಏನು ಬರುವಂಥ ಪ್ರವಾಸಿಗರು ಒಂದು ರೀತಿ ಹುಚ್ಚಾಟದಲ್ಲಿ ಮರೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ನಾವು ಹೇಳ್ಬೋದು ಸೆಲ್ ಕೆಲವರು ಸೆಲ್ಫಿ ತೆಗೆದುಕೊಳ್ಳುವಂಥ ಒಂದು ದಾವಂತದಲ್ಲಿ ನೀರಿಗೆ ಹೋಗಿ ಸಾಕಷ್ಟು ಬಾರಿ ಸಾವನ್ನಪ್ಪಿದ ಘಟನೆಗಳು ಕೂಡ ನಾವು ರಾಜ್ಯದಾದ್ಯಂತ ಕೇಳಿದ್ದೇವೆ ಕಳೆದ ಇತ್ತೀಚೆಗೆ ಮಹಾರಾಷ್ಟ್ರದ ಲೋನಾವಾಲದಲ್ಲೂ ಕೂಡ ಒಂದು ಜಲಪಾತ ವೀಕ್ಷಣೆಗೆ ತಿಳಿದಂಥ ಕುಟುಂಬ ನೀರು ಪಾಲಾಗಿದ್ದನ್ನು ನೋಡಿದ್ದಾರೆ ಇಷ್ಟೆಲ್ಲ ಇದ್ದರೂ ಕೂಡ ಜನರಿಗೆ ಭಯ ಇಲ್ವಾ ಅಥವಾ ಈ ಜಿಲ್ಲಾಡಳಿತ ಹೇಳ್ತಾ ಇರುವಂಥ ಮಾತಿಗೆ ಕಿವಿ ಕೊಡಲಿಕ್ಕೆ ಅವರಿಗೆ ಇಷ್ಟ ಇಲ್ವಾ ಅಂತ ಗೊತ್ತಾಗ್ತಿಲ್ಲ ಈ ಈ ಬೆಳವಣಿಗೆ ಅನ್ನುವಂಥದ್ದು ಒಂದು ರೀತಿ ಪ್ರಾಣ ಕಳೆದುಕೊಳ್ಳಲಿಕ್ಕೆ ಏನು ಅವಕಾಶ ಆಗ್ತಾಯಿದೆ ಅನ್ನುವಂಥದ್ದು ಕೂಡ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರೋ ಹೇಳ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಯಾರೇ ಇರಲಿ ಪ್ರ ಪ್ರವಾಸಿಗರಿರಲಿ ಯಾರೇ ಇರಲಿ ಮಳೆಗಾಲದ ಸಂದರ್ಭದಲ್ಲಿ ಬೀಚಿಂದ ಆದಷ್ಟು ದೂರದಲ್ಲಿ ಇರಿ ನಿಮ್ಮ ಪ್ರಾಣಕ್ಕೆ ನಿಮ್ಮ ಪ್ರಾಣವನ್ನು ಕಳ್ಕೊಳ್ಳುವಂಥ ಕೆಲಸಕ್ಕೆ ನೀವು ಕೈ ಹಾಕಬೇಡಿ ಅನ್ನುವಂಥ ಒತ್ತಾಯವನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಉಡುಪಿಯಿಂದ ಅಶ್ವತ್ಥಾಚಾರ್ಯ ವಿಸ್ತಾರ ನ್ಯೂಸ್ ಅನುಷ್ಠಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ